ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಟಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಾಳೆ 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ನಾನು ಹೊಸದುರ್ಗ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ NDA ಅಭ್ಯರ್ಥಿಯಾದಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರಿಗೆ ಮತವನ್ನು ನೀಡೋದ್ರ ಮುಖಾಂತರ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ಮತ್ತೊಮ್ಮೆ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅಂತೇಳಿ ದೇಶದ ಜನತೆಯ ಬಯಕೆ ಏನಿದೆ ಆ ನಿಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆ, ಆ ನಿಟ್ಟಿನಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಮತ ಹಾಕಬೇಕು ಅಂತ ಕೇಳಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಇದು ದೇಶದ ಸಮಗ್ರತೆ ಮತ್ತು ಭದ್ರತೆ ರಕ್ಷಣೆಯ ದೃಷ್ಟಿಯಿಂದ ನಡೀತಾ ಇರತಕ್ಕಂಥ ಚುನಾವಣೆ, ದೇಶದ ಅಭಿವೃದ್ಧಿಯಿಂದ ದೃಷ್ಟಿಯಿಂದ ನಡೀತಾ ಇರತಕ್ಕಂಥ ಚುನಾವಣೆ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚುವಂಥ ಕೆಲಸವನ್ನು ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥ ಕಾರಣಕ್ಕೆ ವಿಶ್ವನಾಯಕರಾಗಿ ಇವತ್ತು ಹೊರಹೊಮ್ಮಿರ್ತಕ್ಕಂಥದ್ದು ಇಡೀ ಪ್ರಪಂಚ ಬಯಸ್ತಾ ಇದೆ. ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅಂಥವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತೇಳಿ, ಹಾಗಾಗಿ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ದೀನದಲಿತರ ಬಂಧು ಹಿಂದುಳಿದ ವರ್ಗಗಳ ನಾಯಕರೂ ಆದಂಥ ಕರ್ನಾಟಕ ಸರ್ಕಾರದಲ್ಲಿ 4-6 ಖಾತೆ ಮಂತ್ರಿಗಳಾಗಿ, ವಿಶೇಷವಾಗಿ ನೀರಾವರಿ ಖಾತೆ ಮಂತ್ರಿಯೂ ಕೂಡ ಆಗಿ, ಸಮಾಜ ಕಲ್ಯಾಣ ಮಂತ್ರಿಯಾಗಿ, ಕನ್ನಡ ಸಂಸ್ಕೃತಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವಿ ರಾಜಕಾರಣಿ, ಸರಳ ಸಜ್ಜನಿಕ ರಾಜಕಾರಣಿಯಾಗಿದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಹೊಸದುರ್ಗ ಕ್ಷೇತ್ರ NDA ಬೆಂಬಲಿತ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಕೊಟ್ಕೊಂಡು ಬಂದಿರತಕ್ಕಂಥ, ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥ, ಪ್ರಜ್ಞಾವಂತ ಮತದಾರರಿರ್ತಕ್ಕಂಥ ಹೊಸದುರ್ಗ ಕ್ಷೇತ್ರ. ಹಾಗಾಗಿ ಈ ಬಾರಿ ಈ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮತದಾರರು, ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ಚುನಾವಣೆನೇ ಅಲ್ಲ, ಇದು ರಾಜಕೀಯನೇ ಅಲ್ಲ, ಇದೊಂದು ದೇಶ ಕಟ್ಟುವ ಮಹತ್ ಕಾರ್ಯದ ಕೆಲಸ. ಹಾಗಾಗಿ ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ, ಮತವನ್ನು ಹಾಕಿಸುವಂಥ ಕೆಲಸ ಮಾಡಬೇಕಾಗಿದೆ. ಇವತ್ತು ಈ ದೇಶಕ್ಕೆ ನರೇಂದ್ರ ಮೋದಿಯವರು ಒಬ್ಬರೇ ನಾಯಕ, ಅಂತ ನಾಯಕನ ಮುಖಾಂತರ ಅಭಿವೃದ್ಧಿ ಆಗಬೇಕಾಗಿದೆ. ಬಹುಶಃ ನಾವು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡಾಗ ಭಾರತ ದೇಶ ಹಿಂದೆ ಹೇಗಿತ್ತು, 10 ವರ್ಷಗಳ ಅವಧಿಗಿಂತ ಹಿಂದೆ ಹೇಗಿತ್ತು, ನರೇಂದ್ರ ಮೋದಿಯವರು ಪ್ರಧಾನಿಯಾದ ಮೇಲೆ 10 ವರ್ಷಗಳ ನಂತರದ ಅವಧಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಂಥದ್ದನ್ನು ಈಗಾಗಲೇ ಭಾಳಷ್ಟು ಮಾಧ್ಯಮಗಳಲ್ಲಿ ಎಲ್ಲ ರೀತಿಯಾದಂಥ ವಿಚಾರಗಳು ಬಂದಿದೆ. ಇಷ್ಟೇ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು. ಇವತ್ತು ಕರೋನಂಥ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ, ಈ ದೇಶದ 140 ಕೋಟಿ ಜನಸಂಖ್ಯೆಗೆ ಉಚಿತವಾಗಿ ಲಸಿಕೆಯನ್ನು 2 ಡೋಸ್ ಲಸಿಕೆ ಕೊಡುವಂಥ ಕೆಲಸ ಮಾಡಿದಂಥ ಕೀರ್ತಿ ನಮ್ಮ ಪ್ರಧಾನಿಯವರಿಗೆ, ನಮ್ಮ ಸರ್ಕಾರಕ್ಕೆ ಸೇರುತ್ತೆ. ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಇವತ್ತು ಹಣ ಕೊಟ್ಟರು ಕೂಡ 5,000-10,000 ರೂಪಾಯಿ ಈ ಥರ ಹಣ ಕೊಟ್ಟು ಕೊಂಡ್ಕೊಳ್ಳೋಕ್ಕೂ ಕೂಡ ಲಸಿಕೆ ಸಿಗದೆ ಬೀದಿ ಬೀದಿನಲ್ಲಿ ಹೆಣ ಬಿದ್ದದನ್ನು ನಾವು ನೋಡಿದ್ದೇವೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಆ ರೀತಿಯಾದಂಥ ಯಾವುದೇ ತೊಂದರೆ ಆಗದೆ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಕಾರಣಕ್ಕೋಸ್ಕರ ಒಂದು ಮತವನ್ನು, ಪ್ರತಿಯೊಬ್ಬರು ಕೂಡ ಒಂದು ಮತವನ್ನು ಕೊಡಬೇಕು ಅನ್ನುವಂಥ ಕಳಕಳಿ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಕಾಶ್ಮೀರ, ಇವತ್ತು ಕಾಶ್ಮೀರ ನಮ್ಮದು, ಕಾಶ್ಮೀರ ನಮ್ಮದು ಅಂತ ಹೋರಾಟ ಏನು ನಡೆದಿತ್ತು ಕಳೆದ 5-6 ವರ್ಷಗಳಿಂದ, ಇವತ್ತು ಅಂಥ ಆರ್ಟಿಕಲ್ 370 ರದ್ದುಪಡಿಸಿ ಇವತ್ತು ಕಾಶ್ಮೀರ ನಮ್ಮದನ್ನಾಗಿ ಉಳಿಸ್ಕೊಂಡಿರ್ತಕ್ಕಂಥ ಕೀರ್ತಿ ನಾವು ನರೇಂದ್ರ ಮೋದಿಯವರಿಗೆ, ಭಾರತೀಯ ಜನತಾ ಪಾರ್ಟಿಗೆ ಸಲ್ಲುತ್ತೆ. ಅದೇ ರೀತಿಯಾಗಿ ರಾಮ ಮಂದಿರ ನಿರ್ಮಾಣ, ಇವತ್ತು ಬಹುಸಂಖ್ಯಾತ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ, ಭಕ್ತಿಯ ಕೇಂದ್ರ, ಶ್ರೀರಾಮ ಪುರುಷೋತ್ತಮರ ರಾಮ ಮಂದಿರ ಈಗಾಗಲೇ ನಿರ್ಮಾಣ ಮಾಡಿ ಆಗಿದ್ದಂಥದ್ದು. ಕಟ್ಟುವೆವು ರಾಮ ಮಂದಿರ ಕಟ್ಟುವೆವು ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕಳೆದ 50-60 ವರ್ಷಗಳಿಂದ ಹೋರಾಟ ಏನು ನಡೆದಿತ್ತು, ಅಂಥ ಒಂದು ರಾಮ ಮಂದಿರ ನಿರ್ಮಾಣ ನಮ್ಮ ಕಣ್ಣು ಮುಂದೆ ಇದೆ. ಇದು ಸಾಧ್ಯ ಆಯಿತು, ಇದು ರಾಜಕೀಯ ಕಾರಣಕ್ಕೋಸ್ಕರ ಅಲ್ಲ, ನಮ್ಮೆಲ್ಲರ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಅದು ಯಾವುದೇ ಜಾತಿ ಧರ್ಮ ಇರ್ಬೋದು ಅವರಿಗೊಂದು ದೇವರು, ಅವರೊಂದು
ಧರ್ಮ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಆ ಉಳಿಸುವಂಥ ದೇಶದ ಧರ್ಮ ಮತ್ತು ಭಕ್ತಿಯ ಕೇಂದ್ರವನ್ನು ಉಳಿಸೋ ನಿಟ್ಟಿನಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಹಾಗಾಗಿ ನೀರಾವರಿ ಯೋಜನೆ ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಏನು ಪ್ರಾರಂಭಗೊಂಡು ಅನುಷ್ಠಾನಗೊಳಿಸಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಅದು ರಾಷ್ಟ್ರೀಯ ಯೋಜನೆ ಆಗಿ ಈಗ ಸೇರಿರ್ತಕ್ಕಂಥದ್ದು. ಮೊನ್ನೆ ಕೇಂದ್ರದ ಬಡ್ಜೆಟಲ್ಲಿ 5,300 ಕೋಟಿ ಹಣವನ್ನು ಭದ್ರಾ ಮೇಲ್ದಂಡೆಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥದ್ದು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದು ನಮ್ಮ ರಾಜ್ಯ ಸರ್ಕಾರದ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಸರಿಯಾದ ಮಾಹಿತಿಯನ್ನು ಕೇಂದ್ರಕ್ಕೆ ಕೊಡದೆ ವಿಶ್ವಾಸವನ್ನು ಗಳಿಸದೆ ಸರ್ವಪಕ್ಷ ನಿಯೋಗವನ್ನು ಕರೆದುಕೊಂಡು ಹೋಗದೆ ಒಂದು ರೀತಿಯಾಗಿ ನಿರ್ಲಕ್ಷ್ಯ ಮಾಡಿ ಇದ್ರೂ ಕೂಡ ಅದನ್ನು ತರಿಸ್ಕೊಳ್ಳಿ ಇವ್ರ ಕೈಲಿ ಸಾಧ್ಯ ಆಗಿಲ್ಲ. ಅದು ಬಿಟ್ಟು ಅಭಿವೃದ್ಧಿಗೆ ಹಣ ಕೇಳುವಂಥದ್ದು ಬಿಟ್ಟು GST ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತೇಳಿ ಈ ರೀತಿಯಾಗಿ ಅಪಪ್ರಚಾರವನ್ನು ಕೇಂದ್ರದ ಮೇಲೆ ಇವ್ರ ಕೈಲಾಗದವರು ಅಪಪ್ರಚಾರ ಮಾಡಿಕೊಂಡು ಕೂತಿರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಯಾವತ್ತೂ ಕೂಡ ಅಣ್ಣ ತಮ್ಮಂದಿರೆ ಅಂತ ಒಂದು ಸಂಬಂಧ ಇರ್ತದೆ. ಆ ಸಂಬಂಧನೇ ಹಾಳು ಮಾಡಿಕೊಂಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ಒಣಗೇಡಿತನ, ಯಾವುದೇ ಅಭಿವೃದ್ಧಿ ಕೆಲಸ ಆಗದೇ ಒಣಗೇಡಿತನ ರಾಜಕಾರಣ ಮಾಡ್ತಾ ಇದೆ. ಈ ಚುನಾವಣೆಯಲ್ಲೂ ಕೂಡ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರ ಚಿತ್ರದುರ್ಗ ಕೂಡ ಗೆಲ್ಲುವಂಥ ಏನು ಪ್ರಯತ್ನ ನಡೆದಿದೆ. ಹಾಗಾಗಿ ಇವರನ್ನ ಧಿಕ್ಕರಿಸ್ತಾರೆ ಜನ ಈ ಬಾರಿ. ಇದರಿಂದ ಗೊತ್ತಾಗುತ್ತೆ ಇವ್ರದ್ದೇನು ಮುಂದಿನ ದಿನಗಳಲ್ಲಿ ಇವರ ಪರಿಸ್ಥಿತಿಗಳು ಏನಾಗುತ್ತೆ ರಾಜ್ಯದಲ್ಲಿ ಅಂತೇಳಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.